ಕಥಾಲೋಕ ಮಾಲಿಕೆಯಲ್ಲಿ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ರಾಜಿ ಎಂಬ ಕಥೆನ ಕೇಳೋಣ. ನಿನ್ನೆ ಅಷ್ಟೇ ಪರೀಕ್ಷೆ ಮುಗಿದಿತ್ತು. ತಲೆ ಮೇಲೆ ಏನೋ ದೊಡ್ಡ ಭಾರವನ್ನು ಹೊತ್ಕೊಂಡಿದ್ದು ಕೆಳಗಡೆಗೆ ಇಳಿಸಿದಂತಹ ಅನುಭವ ಚಂದು ಎಂಬ ಬಾಲಕನಿಗೆ ಆಯಿತು. ಅವನನ್ಕೊಂಡ ಮನಸ್ಸಿನಲ್ಲಿ, ಆಹಾ, ಇಡೀ ದಿವಸ ಇವತ್ತು ಆರಾಮವಾಗಿ ಇರ್ತೀನಿ ನಾನು, ಇವತ್ತು ನಾನು ಸಿನಿಮಾ ನೋಡ್ತೀನಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಪ್ಲ್ಯಾನ್ ಹಾಕ್ಕೊಂಡ. ತಂದೆ ಹತ್ರ ಹಣವನ್ನು ತಗೊಂಡು ಇಟ್ಕೊಂಡ. ಅನೇಕ ದಿವಸಗಳಿಂದ ಅವನಿಗೆ ಸಿನಿಮಾ ನೋಡೋ ಆಸೆ ಇತ್ತು ಮತ್ತು ಇದು ಅವನ ಒಂದು ಅಪೇಕ್ಷೆ, ಅನೇಕ ದಿವಸದ ಒಂದು ಬಯಕೆಯನ್ನು ಇವತ್ತು ಪೂರ್ಣಗೊಳಿಸ್ಬೋದು. ಇಷ್ಟು ದಿವಸ ಆದರೆ ಪರೀಕ್ಷೆಗೆ ಓದ್ಕೋಬೇಕು ಅನ್ನೋದಿತ್ತು. ಇವತ್ತು ಪರೀಕ್ಷೆ ಮುಗಿದೋಗಿರೋದ್ರಿಂದ ನನಗೆ ಇವತ್ತು ಒಂದು ಸುವರ್ಣ ಅವಕಾಶವೇ ದೊರೆತಿದೆ ಅಂದ್ಕೊಂಡು ಅವನು ಇದರಿಂದ ಬಹಳ ಸಂತೋಷಗೊಂಡಿದ್ದ. ಚಂದು ಸಾಯಂಕಾಲ 5 ಗಂಟೆ ಸುಮಾರು ಮನೆಯಿಂದ ಹೊರಟ. ಅವನು ಸಿನಿಮಾ ಮಂದಿರ ಹೋಗಬೇಕಾದ್ರೆ ಅದೇನು ಅವನ ಮನೆಯಿಂದ ತುಂಬ ಏನು ದೂರ ಏನಿರಲಿಲ್ಲ, ಆದ್ದರಿಂದ ಅವನು ನಡ್ಕೊಂಡೇನೆ ಮನೆಯಿಂದ ಹೊರಟ. ರಸ್ತೆಯಲ್ಲಿ ಹೋಗ್ತಾ ಅವನು ಯೋಚನೆ ಮಾಡ್ದ, ಸಿನಿಮಾ ಮುಗಿದ ಮೇಲೆ ನಾನು ಇವತ್ತು ಹೋಟೆಲ್ಗೆ ಹೋಗೋಣ, ಅಲ್ಲಿ ಮಸಾಲ ದೋಸೆ ತಿನ್ನೋಣ, ಕಾಫಿ ಕೂಡ ನಾನು ಹೋಟ್ಲಲ್ಲೇ ಕುಡಿಯೋಣ ಅಂತ ಇದೆಲ್ಲ ಲೆಕ್ಕಾಚಾರ ಮನಸ್ಸಿನಲ್ಲೇ ಹಾಕ್ಕೊಳ್ತಾ ಇದ್ದರೆ ಅವನ ಮನಸ್ಸಿನಲ್ಲೇ ಅವನಿಗೆ ಒಂದು ಕುಣಿತ, ಒಂದು ಸಂತೋಷ, ಆನಂದ ಅನ್ನತಕ್ಕಂಥದ್ದು ಇದನ್ನೆಲ್ಲ ಅಂದ್ಕೊಳ್ತಾ ಇದ್ದ ಹಾಗೇ ಆಯಿತು. ಅವನಿಗೆ ಸಿನಿಮಾ ಮಂದಿರದ ಹತ್ರ ಸಾಕಷ್ಟು ಜನ ಹೊರಗಡೆ ಗುಂಪು ಸೇರಿದರು. ಇನ್ನೂ ಮ್ಯಾಟ್ನಿ ಶೋ ಅಂತ ಅದು ಇನ್ನೂ ಬಿಟ್ಟಿರಲಿಲ್ಲ. ಟಿಕೆಟ್ಟು ತಗೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇತ್ತು. ಸ್ವಲ್ಪ ದೂರ ನಿಂತ್ಕೊಂಡು ಅವನು ಹೋಗೋರನ್ನ ಬರೋರನ್ನ ನೋಡ್ತಾ ನಿಂತಿದ್ದ. ಒಂದು 4 ವರ್ಷದ ಹುಡುಗಿ ಅಳುತ್ತಾ ಒಬ್ಬಳೇ ಒಂದು ಜಾಗದಲ್ಲಿ ನಿಂತಿದ್ದು. ಜನರು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಮಾಮೂಲು ಓಡಾಡ್ತಾನೆ ಇದ್ರು. ಯಾರೂ ಕೂಡ ಈ ಅಳ್ತಾ ಇರೋ ಮಗುವಿನ ಕಡೆಗೆ ಧ್ಯಾನವನ್ನೇ ಹರಿಸ್ಲಿಲ್ಲ. ಚಂದು ಯೋಚನೆ ಮಾಡ್ದ, ಎಲ್ಲೋ ಈ ಹುಡುಗಿಯ ತಂದೆ ತಾಯಿಗಳು ಗುಂಪಿನಲ್ಲೆಲ್ಲೋ ಹೋಗಿದ್ದಾರೆ, ಹುಡುಗಿ ಎಲ್ಲೋ ಅವರಿಂದ ಕಳ್ಕೊಂಡ್ಬಿಟ್ಟಿದ್ದಾಳೆ, ನೋಡೋಣ ಸ್ವಲ್ಪ ಹೊತ್ತಾದಮೇಲೆ ಅವರೇ ಬರಬಹುದು, ಬಂದು ಕರ್ಕೊಂಡು ಹೋಗ್ಬೋದು ಈ ಮಗುನ ಅಂತ ಅಂದ್ಕೊಂಡ. ಆದರೆ ಗುಂಪೆಲ್ಲ ಚದುರಿ ಹೋಯಿತು, ಜನ ಟಿಕೆಟ್ ತೊಗೊಂಡ್ರು, ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿನಿಮಾ ಮಂದಿರದ ಒಳಗಡೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಇವನ ಮನಸ್ಸು ಒಪ್ಪಲಿಲ್ಲ. ಈ ಹುಡುಗಿಯ ತಂದೆ ತಾಯಿಯಿಂದ ಈ ಹುಡುಗಿ ಬೇರ್ಪಟ್ಟಿದ್ದಾಳೆ, ಅಳುತ್ತಾ ಇದ್ದಾಳೆ, ಇವಳನ್ನು ಅವ್ರ ತಂದೆ ತಾಯಿ ಹತ್ರ ಕರ್ಕೊಂಡು ಹೋಗಿಬಿಟ್ರೇ ನನ್ನ ಮನಸ್ಸಿಗೆ ಶಾಂತಿ, ಈಗ ನಾನು ಈ ಮಗುನ ಇಲ್ಲೇ ಬಿಟ್ಬಿಟ್ಟು ನಾನು ಸಿನಿಮಾಗೆ ಹೋಗೋದು ಸರಿಯಲ್ಲ, ಈಗ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ. ಚಂದು ಆ ಹುಡುಗಿ ಹತ್ರ ಹೋದ, ಪ್ರೀತಿಯಿಂದ ಅವಳನ್ನ ಮಾತಾಡಿಸ್ದ. ಮುನ್ನಿ ನಿನ್ನ ಹೆಸರೇನು ಮಗು ಅಂತ ಪ್ರಶ್ನಿಸ್ದ. ಹುಡುಗಿ ಏನೂ ಉತ್ತರ ಕೊಡಲಿಲ್ಲ, ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಲು. ಅವಳ ತಲೆ ಮೇಲೆ ಕೈ ಇಟ್ಟು ಅವಳಿಗೆ ಒಂದು ವಿಶ್ವಾಸ ಬರೋ ಹಾಗೆ, ನಂಬಿಕೆ ಬರೋ ಹಾಗೆ ಅವಳ ತಲೆಯನ್ನು ಸವರಿ ಚಂದು ಕೇಳಿದ, ನಿನ್ನ ಮನೆ ಎಲ್ಲಿದೆ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ. ತಾಯಿಯ ಹೆಸರು ಕೇಳ್ತಾನೆ ಹುಡುಗಿ, ಅಮ್ಮ ಅಂತ ಹೆಸರು ಕೇಳಿದ ತಕ್ಷಣವೇ ತನ್ನ ಕಣ್ಣಲ್ಲಿ ಹಾಗೆ ಕಣ್ಣೀರನ್ನು ಹರಿಸೋದಕ್ಕೆ ಶುರು ಮಾಡಿಬಿಟ್ಲು, ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಲು. ಹುಡುಗಿಯ ಅಳುವನ್ನು ನೋಡಿ ಚಂದುವಿನ ಹೃದಯದ ಒಳಗಡೆ ಅವನು ಕೂಡ ಮನಸ್ಸಿನ ಒಳಗಡೆಗೆ ಅತ್ತ, ಅವನಿಗೂ ಕೂಡ ಅಳು ಬಂದ್ಬಿಡ್ತು. ಬಹಳ ಕಷ್ಟಪಟ್ಟು ಚಂದು ತನ್ನ ದುಃಖವನ್ನು ತಡ್ಕೊಂಡು ಕಣ್ಣೀರನ್ನು ಅವನು ಹರಿಸ್ಲಿಲ್ಲ. ಚಂದುವಿಗೆ ಈಗ ಆ ಮಗುವನ ಕಷ್ಟವನ್ನು ನೋಡಿ ಅವನಿಗೆ ತಡ್ಕೊಳಕ್ಕಾಗಲಿಲ್ಲ, ಸುಮ್ಮನೆ ಇರೋಕ್ಕೂ ಆಗಲಿಲ್ಲ. ಆ ಹುಡುಗಿಯನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮತ್ತು ಕಂಕಳಲ್ಲಿ ಎತ್ಕೊಂಡು ಒಂದು ಅಂಗಡಿಗೆ ಹೋದ. ಅಲ್ಲಿ ಬಿಸ್ಕತ್ ಕೊಡಿಸ್ಕೊಟ್ಟ, ಮತ್ತು ತುಂಬ ಅವಳನ್ನು ಪ್ರೀತಿಸ್ದ, ಮುತ್ತಿಟ್ಟ, ಎಲ್ಲವನ್ನೂ ಮಾಡ್ದ. ಆದರೆ ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಆಗ ಅವನು ಯೋಚನೆ ಮಾಡ್ದ, ಈ ಮಗುನ ತೊಗೊಂಡು ಹೋಗಿ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡೋಣ, ಇದು ಒಪ್ಪಿಸ್ದೆ ಬೇರೆ ವಿಧಿ ಇಲ್ಲ ತನಗೆ ಅಂತ ಅಂದ್ಕೊಂಡ. ಹುಡುಗಿ ಅಳೋದನ್ನು ಸ್ವಲ್ಪ ಕಮ್ಮಿ ಮಾಡಿದ್ಲು. ಆಗ ಅವನು ಹುಡುಗಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದ. ಅವನು ರಸ್ತೆಯಲ್ಲಿ ಆ ಮಗುನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮಧ್ಯ ಅದನ್ನು
ಪ್ರಶ್ನೆ ಮಾಡಬೇಕಾದ್ರೆ ತಿರುಗಿಸಿ ಮುರುಗಿಸಿ ಏನೇನೋ ಪ್ರಶ್ನೆಗಳನ್ನು ಕೇಳ್ತಿದ್ದ. ಆವಾಗ ಹುಡುಗಿ ಅಸ್ಪಷ್ಟವಾದಂತಹ ಉತ್ತರವನ್ನು ಕೊಡ್ತಾ ಇಲ್ಲ. ಹೀಗೆ ಮಾತಾಡ್ತಾ ಒಂದು ಜಾಗದಲ್ಲಿ ಆ ಹುಡುಗಿ ಜೀವನಹಳ್ಳಿ ಅಂತ ಒಂದು ಸಲ ಹೇಳಿಬಿಟ್ಲು. ಓಹ್, ಚಂದು ಯೋಚನೆ ಮಾಡ್ದ, ಬಹುಶಃ ಈ ಹುಡುಗಿ ಮನೆ ಜೀವನಹಳ್ಳಿಯಲ್ಲಿ ಇದೆ ಅಂತ ಕಾಣಿಸುತ್ತೆ ಅಂತ. ತಕ್ಷಣ ಅವನು ಒಂದು ಆಟೋ ಕರೆದ ಮತ್ತು ಹುಡುಗಿಯನ್ನ ಅದರಲ್ಲಿ ಕೂಡಿಸ್ಕೊಂಡು ಜೀವನಹಳ್ಳಿಗೆ ಕರ್ಕೊಂಡ್ಬಂದ್ಬಿಟ್ಟ. ಆಟೋದವನಿಗೆ ದುಡ್ಡು ಕೊಟ್ಟು ಕಳಿಸ್ಬಿಟ್ಟ ಮೇಲೆ ಆ ಹುಡುಗಿ ಜೊತೆ ಕರ್ಕೊಂಡು ಅವನು ಬಂದ. ಕೆಲವು ಮಕ್ಕಳೆಲ್ಲನೂ ಆ ಊರ ಮುಂದೆ ಆಟ ಆಡ್ತಾ ಇದ್ದರು. ಹುಡುಗಿನ ಕರ್ಕೊಂಡು ಅಲ್ಲಿಗೆ ಹೋದ. ಒಂದು ಹುಡುಗಿ ಆ ಈ ಹುಡುಗಿನ ಗುರುತಿಸತಕ್ಕಂಥವಳಾಗಿದ್ಲು. ಅವಳು ಹೇಳಿದ್ಲು, ಈ ನೋಡಿ ಈ ಮಗು ಯಾರ್ದು, ನಿಮ್ಗೇನಾರ ಗೊತ್ತಾ ಅಂತ ಕೇಳಿದಾಗ ಆ ಹುಡುಗಿ ಹೇಳಿದ್ಲು, ಈ ಹುಡುಗಿ ಹೆಸರು ರಾಜಿ ಅಂತ ಅಂತ. ಸೊ ರಾಜಿಯ ಮನೆ ಸ್ವಲ್ಪ ತೋರಿಸ್ತೀರಾ ನನಗೆ ಅಂತ ಕೇಳಿದಾಗ ಆ ಹುಡುಗಿ ಜೊತೇಲಿ ಕರ್ಕೊಂಡು ಹೋಗಿ ಆ ಮಗುವಿನ ಮನೆಯನ್ನು ಕೂಡ ತೋರಿಸಿದ್ಲು. ಮನೆ ನೋಡ್ತಾ ಇದ್ದಾಗೇನೆ ಈ ರಾಜಿ ಜೋರಾಗಿ ಅಳತಾ ಮನೆ ಒಳಗಡೆಗೆ ಓಡೋಟದ್ಲು. ರಾಜಿಯ ತಂದೆ ತಾಯಿಗಳು ಅವಳನ್ನು ಎತ್ಕೊಂಡು ಹೊರಗಡೆಗೆ ಬಂದರು. ಅವರ ಮುಖದಲ್ಲಿ ಅತೀವವಾದಂತಹ ಸಂತೋಷ ಅನ್ನತಕ್ಕಂಥದ್ದು ತಾಂಡವವಾಡ್ತಾ ಇತ್ತು. ಅವರಿಗೆ ಹೇಗನ್ನಿಸ್ತಿತ್ತು ಅಂದರೆ ಅವ್ರು ಕಳ್ಕೊಂಡಂತಹ ಸಂಪತ್ತು ಅವರಿಗೆ ದೊರೆತುಬಿಡ್ತು ಅನ್ನುವ ಸಂತೃಪ್ತಿ ಅವರ ಮುಖಭಾವದಲ್ಲಿ ವ್ಯಕ್ತವಾಗ್ತಾ ಇತ್ತು. ಚಂದು ಎಲ್ಲ ವಿಷಯವನ್ನು ಅವರಿಗೆ ಹೇಳಿದ. ಅವರು ಸಹ ಆಗಷ್ಟೇ ಪೊಲೀಸ್ನವರಿಗೆ ಸುದ್ದಿಯನ್ನು ಕೊಟ್ಟು ಮನೆಗೆ ಬಂದಿದ್ದರು. ಈಗ ಅವರು ತಮ್ಮ ಸ್ನೇಹಿತರು ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಡು ಈ ಮಗುನ ಹುಡುಕಕ್ಕೆ ಹೋಗಬೇಕು ಅಂತ ತಯಾರಾಗ್ತಾ ಇದ್ರು. ಆಗ ಈ ವಿಷಯವನ್ನು ಕೇಳಿ ಚಂದುಗೂ ಕೂಡ ತಾನು ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತು. ಅವರೆಲ್ಲರೂ ಸೇರಿ ನಿನಗೆ ತುಂಬ ಧನ್ಯವಾದಪ್ಪ, ತುಂಬ ಒಳ್ಳೆ ಕೆಲಸ ಮಾಡಿದೀಯಾ, ನಮ್ಮ ದುಃಖವನ್ನು ನೀನು ದೂರ ಮಾಡಿದೀಯಾ ಅಂತ ಹೇಳಿದ್ರು. ರಾಜಿ ತನ್ನ ತಂದೆ ತಾಯಿಗಳ ಮಡ್ಲನ್ನು ಕೂತ್ಕೊಂಡು ಚಂದುಗೆ ಕೂತ್ಕೊಳ್ಳಲ್ಲ, ಸಂತೋಷವಾಗಿ ಕೂತಿದ್ಲಲ್ಲ, ಅದನ್ನು ನೋಡಿದಾಗ ಚಂದುವಿಗೆ ತಾನು ಕಳ್ಕೊಂಡಂತಹ ಶಾಂತಿ ಈಗ ತನಗೆ ಸಿಕ್ಕ ಹಾಗೆ ಆಯಿತು. ರಾಜಿಯ ತಂದೆ ತಾಯಿಯಿಂದ ಬೀಳ್ಕೊಂಡು ಅವನ ಮನೆ ಕಡೆಗೆ ಹೊರಟ. ಈಗ ಸಿನಿಮಾ ನೋಡೋ ಸಮಯವೂ ಕಳೆದು ಹೋಗ್ಬಿಟ್ಟಿತ್ತು. ಸಿನಿಮಾಗಾಗಿ ಅವನು ತಂದಂತಹ ಹಣವೂ ಖರ್ಚಾಗ್ಬಿಟ್ಟಿತ್ತು. ಆದರೆ ಅವನ ಮನಸ್ಸು ಶಾಂತವಾಗಿತ್ತು. ಅಪಾರ ಆನಂದದ ಅನುಭವ ಅವನಿಗಾಗ್ತಿತ್ತು. ಅವನಿಗೆ ಸಿನಿಮಾ ನೋಡಿದರೆ ನಿಜವಾಗ್ಲೂ ಇಂಥ ಸಂತೋಷ ಆಗ್ತಾ ಇತ್ತ. ಈ ಒಂದು ಇದರಲ್ಲಿ ಘಟನೆ ನನಗೆ ಮನಃಶಾಂತಿಯಿಂದ ನನಗೆ ಅಪಾರ ಆನಂದಕ್ಕೆ ದಾರಿಯಾಗತ್ತೆ. ಮನಃಶಾಂತಿ ಬಹಳ ಮುಖ್ಯ. ನಾವು ಅವಶ್ಯಕತೆಯನ್ನು ಅರಿತು ಹಣವನ್ನು ಖರ್ಚು ಮಾಡಬೇಕು. ಸಿನಿಮಾ ನೋಡಿದ್ದೆ ಬೇರೆ ವಿಷಯ ಆಗ್ತಾ ಇತ್ತು, ಅದು ಕೇವಲ ಮನೋರಂಜನೆ ಆಗುತ್ತಿತ್ತು. ಅದಕ್ಕಿಂತ ಒಂದು ದೊಡ್ಡ ಕರ್ತವ್ಯವನ್ನು ಪಾಲಿಸಿದಂತಹ ಮನಃಶಾಂತಿ ಅತೀವ ಮುಖ್ಯವಾದಂತಹದ್ದು ಅನ್ನತಕ್ಕಂಥದ್ದು ಈ ಘಟನೆಯಿಂದ ನಾವು ಅರ್ಥಕೊಂಡಿದ್ದೇವೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.